ಅವರು ಹೇಳ್ತಾರೆ ನನ್ನೊಬ್ಬ ಸ್ಟ್ರಾಂಗ್ ಸಿ ಎಂ, ಮೋದಿ ಅವ್ರ ತರ ವೀಕ್ ಸಿ ಎಂ ಅಲ್ಲ ಅಂತೇಳಿ ಮತ್ತೆ ಮಾತನಾಡ್ತಾರೆ. ಈಗ ನಾನು ನಿಜಕ್ಕೂ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಈ ಬಾರಿ ಏನು 2023 ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅವರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಾಗಿದೆ. ಆ ರೀತಿ ಅವ್ರ ಧ್ವನಿನೂ ಕೇಳ್ತಿಲ್ಲ, ಅವ್ರ ಆಡಳಿತನೂ ಕಾಣ್ತಿಲ್ಲ, ಅಭಿವೃದ್ಧಿನೂ ಕಾಣ್ತಿಲ್ಲ. ಬರೀ ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳು ಬಿಟ್ಟರೆ ಬರೀ ಖಾಲಿ ಸೌಂಡು. ಈ ಖಾಲಿ ಸೌಂಡ್ ಮಾಡೋದು ಬಿಟ್ಟರೆ ಜನಪರವಾದಂಥ ಒಂದು ಆಡಳಿತವನ್ನು ಕೊಡಲಿಕ್ಕೆ, ಆಡಳಿತ ಅನ್ನೋಂಥದ್ದೇ ಈ ಕರ್ನಾಟಕ ರಾಜ್ಯದಲ್ಲಿ ಕಾಣ್ತಿಲ್ಲ, ಬರೀ ಲೂಟಿ ಆಗೋದು ಮಾತ್ರ ಕಾಣ್ತಿದೆ. ಹಾಗಾಗಿ ಇವತ್ತಿನ ಈ ಸರ್ಕಾರ ಯಾವ ಕಾರಣದಲ್ಲೂ ಯಾವ ದಿಕ್ಕಿನಲ್ಲೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿಲ್ಲ. ಬರೀ ನಾನು ಸ್ಟ್ರಾಂಗ್ ಸಿ ಎಂ ಅಂತ, ಯಾರು ಸ್ಟ್ರಾಂಗ್? ಅವ್ರ ಮಂತ್ರಿಮಂಡಲದಲ್ಲಿರೋರೆ, ಯಾರು ಮಂತ್ರಿಮಂಡಲದಲ್ಲಿರೋರು, ಯಾರು ನೋಡಿದಿರ ಇತಿಹಾಸದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿರೋರು? ಅವರೇ ನೇರವಾಗಿ ಒಂದು ಜೂನಿಯರ್ ಮಂತ್ರಿನೂ ಇವತ್ತು ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ಆಕಾಂಕ್ಷಿ ಅಂತ ಅವ್ರ ಮಂತ್ರಿಮಂಡಲದಲ್ಲಿರೋರೇ ಹಂಗೆ ನೇರವಾಗಿ ವ್ಯಕ್ತಪಡಿಸ್ತಾರೆ. ಮತ್ತು ಉಪಮುಖ್ಯಮಂತ್ರಿಗಳು ಯಾರಾಗಬೇಕು ಅಂತ ವ್ಯಕ್ತಪಡಿಸ್ತಾರೆ. ನಾನು ಶಾಸಕನಾಗಿರೋ ಮಂತ್ರಿ ಆಗಬೇಕು ಅಂತ ವ್ಯಕ್ತಪಡಿಸ್ತಾರೆ. ಏನೂ ಅಭಿವೃದ್ಧಿ ಆಗ್ತಿಲ್ಲ, ಆಡಳಿತ ಇಲ್ಲ, ಭ್ರಷ್ಟಾಚಾರ ಅಂತ ಅವ್ರ ಶಾಸಕರು ಹೇಳ್ತಿದ್ದಾರೆ.